ಸಾರ್ ಜೋಡಿ ಇತ್ತಲ್ಲ ಸಾರ್ ಜೋಡಿ ಟಗರು ಜೋಡಿ ಟಗರು ವರ್ಣದ ಟಗರು ಜೋಡಿ ಟಗರು ಕ್ಷೇತ್ರದಲ್ಲಿ ವರ್ಣದಲ್ಲಿ ಕಾಲೇಜು ಇಂಪ್ರೂವ್ ಮಾಡಬೇಕು ಹಾಸ್ಪಿಟಲ್ ಇಂಪ್ರೂವ್ ಮಾಡಬೇಕು ವರ್ಣ ಕ್ಷೇತ್ರದಲ್ಲಿ ಜೋಡದ ಸರ್ಕಾರ ಇವತ್ತು ಚಾಮುಂಡೇಶ್ವರ ಅವರಪುತ್ರ ಕರ್ನಾಟಕದ ಅಧಿಪತಿಯಾಗಿ ಇಡೀ ರಾಷ್ಟ್ರಕ್ಕೆ ನಮ್ಮ ಸರ್ಕಾರ ಮಾದರಿ ಆಗುತ್ತೆ ಸರ್ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಬರಕ್ಕೆ ಸಿದ್ದರಾಮಯ್ಯ ಅಂತ ನಾಯಕರ ಅವಶ್ಯಕತೆ ಇದೆ ಕನಕಪುರ ಬಂಡೇನು ಅವರು ಯೂತ್ ಐಕಾನ್ ಅವರು ಮುಂದೆ ಸಚಿವರಾಗಿ ಬರ್ತಾರೆ ಅವರಿಗೆ ಆಸನದಲ್ಲಿ ಇರೋದು ಒಂದೇ ಕಾಂಗ್ರೆಸ್ ಸಿದ್ದರಾಮಯ್ಯ ಸಾಹೇಬರು ಒಳ್ಳೆದು ಮಾಡಿದ್ದಾರೆ ಮನೆಗೆಲ್ಲ ಹೆಣ್ಣು ಮಕ್ಕಳಿಗೆ ಕರೆಂಟ್ ಉಚಿತ ಇದೆ ಕರೆಂಟ್ ಉಚಿತ ಕೊಡ್ತಾರೆ ಸಿಲಿಂಡರ್ ಹೇಳಿದ್ದಾರೆ ಅಕ್ಕಿ ಭಾಗ್ಯ ಕೊಡ್ತಾರೆ ಬಡವರಿಗೆ ಅನ್ನ ಇದು ಮಾಡಕ್ಕೆ ಇದು ಮಾಡಿದ್ದಾರೆ ಒಳ್ಳೆ ಅನುಕೂಲ ಮಾಡ್ತಾರೆ ಅವರು ಇರಬೇಕು ಅಂತ ನಮಗೆ ಬಾರಿ ಆಸೆ ಅಭಿಮಾನ ರೈತ ಅವರು ಅವರೇನು ಸೌಕರ್ಯ ಪರವಾಗಿಲ್ಲ ರೈತರ ಪರವಾಗಿ ಅವರು ಇರೋದು ಅವರು ಯಾವತ್ತೂ ಬಿಟ್ಕೊಡಲ್ಲ ರೈತರು ಮಾತ್ರ ಅವರು ಇದ್ದರೆ ನಮಗೆ ಪಾಡು ಅಂತ ನಮಗೆ ಅನಿಸ್ತಾ ಇದೆ ಸರ್ ಕರ್ನಾಟಕದಲ್ಲಿ ಜೋಡೆತ ಸರ್ಕಾರ ಈಗ ರಚನೆ ಆಗ್ತಾ ಇದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್ ಜೋಡೆತ ಸರ್ಕಾರ ರಾಜ್ಯದಲ್ಲಿ ಈ ಬಿಜೆಪಿ ಸರ್ಕಾರ ಅನ್ನಭಾಗ್ಯ ಅನ್ನೋದು ನಡೆದು ಬಿಟ್ಟಿತ್ತು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಇವತ್ತು ಅನ್ನಭಾಗ್ಯ ಮತ್ತೆ ಸಿಕ್ಕಿದೆ ನಮ್ಮ ರಾಜ್ಯದಲ್ಲಿ ಒಳ್ಳೆಯ ಆಡಳಿತ ಕೊಡ್ತಕ್ಕಂಥ ಬಲಬಲ ನಾಯಕ ಹಿಂದುಳಿದ ವರ್ಗದ ನಾಯಕ ಅಂದರೆ ಯಾರು ಇದ್ದರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇವೆ ರೀ ಸಾ ಜೋಡಿ ಇತ್ತಲ್ಲ ಸಾ ಜೋಡಿ ಟಗರು ಜೋಡಿ ಟಗರು ವರ್ಣದ ಟಗರು ಜೋಡಿ ಟಗರು ಬಡವರಿಗೆ ಬಕ್ರಿಗೆಲ್ಲ ಒಳ್ಳೇದು ಮಾಡಲಿ ಅಂತ ನಾವು ಆರಾಧಿಸ್ತಾ ಇದ್ದೀವಿ ಸಿದ್ದರಾಮಯ್ಯನಿಗೆ ನಾವು ವರ್ಣ ಕ್ಷೇತ್ರದವರು ಹಾಂ ಎಲ್ಲರಿಗೂ ಅನುಕೂಲ ಮಾಡಬೇಕು ಎಲ್ಲರಿಗೂ ಮೊದಲು ಬಂದು ಅನುಕೂಲ ಮಾಡಿದ್ದಾರೆ ಯಾರು ತ ಒಂದು ಕಡ್ಡಿ ಒಂದು ಬೆಳ್ಳು ತೋರಿಸ್ಕೊಳ್ಳಿಲ್ಲ ಈವಾಗಲೂ ಅದೇ ರೀತಿ ಮಾಡ್ಕೊಂಡು ನಡ್ಕೊಂಡು ಹೋಗಬೇಕು ಆಡದಂತೆ ನಡ್ಕೊಂಡು ಹೋಗಬೇಕು ಸರ್ ಅಷ್ಟೇ ನಮ್ಮ ಕರ್ತವ್ಯ ಮಾತಾಡಿ ಸರ್ ವರ್ಣ ಕ್ಷೇತ್ರದಿಂದ ನನ್ನ ಹೆಸರು ಶಶಾಂಕ್ ಅಂತ ಸಿದ್ದರಾಮಯ್ಯವರು ಅಜಾತ ಶತ್ರು ಎಲ್ಲರಿಗೂ ಸಮನಾಗಿ ನೋಡ್ತಾರೆ ಒಳ್ಳೆ ಅಧಿಕಾರ ಮತ್ತು ಒಳ್ಳೆ ಆಡಳಿತ ಕೊಡಬೇಕಂತ ಅವರಲ್ಲಿ ವಿನಂತಿ ಯಾವುದೇ ಪದದ ಅವ್ರ ಹತ್ರ ಭೇದ ಭಾವ ಇಲ್ಲ ಅವ್ರಿಗೋಸ್ಕರ ಇಡೀ ಕರ್ನಾಟಕ ಜನತೆಯೇ ಅವ್ರಿಗೆ ಆಶೀರ್ವಾದ ಮಾಡಿದೆ ಅವ್ರಿಗೆ ನಮ್ಮ ಕಡೆಯಿಂದ ಹಾಗೂ ಎಲ್ಲ ಸಮುದಾಯದ ಕಡೆಯಿಂದ ಆಲ್ ದಿ ಬೆಸ್ಟ್ ಆ್ಯಂಡ್ ಕರ್ನಾಟಕ ಜನತೆಯಿಂದ ಆಲ್ ದಿ ಬೆಸ್ಟ್ ಆ್ಯಂಡ್ ಅವ್ರು ಒಳ್ಳೆ ಆಡಳಿತ ಕೊಡಬೇಕು ಹಾಗೆ ಜನರಿಗೂ ತುಂಬ ಎಕ್ಸ್ಪೆಕ್ಟೇಷನ್ ಇದೆ ತಾಕಿ ಒಂದು ಅಧಿಕಾರದ ವಿರೋಧಿ ಅಲೆ ಇತ್ತು ಇವಾಗ ಎಲ್ಲರೂ ಜನರು ಓಟ್ ಹಾಕಿ ಆರಿಸಿದ್ದಾರೆ ಇವರು ಒಂದು ಒಳ್ಳೆಯ ಅಧಿಕಾರ ಕೊಡಬೇಕು ಬದಲಾವಣೆ ಸಮಯ ಇದು ಇದ್ರ ಮೇಲೇ ಮುಂದಿನ ಲೋಕಸಭೆ ಆಗಿರ್ಬೋದು ಅಥವಾ ಇದು ಆಗಿರ್ಬೋದು ನಿಂತಿದೆ ಅದಕ್ಕೆ ಒಂದು ರಿಕ್ವೆಸ್ಟ್ ಏನಂದರೆ ಅವರು ಒಳ್ಳೆ ಆಡಳಿತ ಕೊಡಬೇಕು ಒಂದು ಒಳ್ಳೆ ಎಜುಕೇಷನ್ ಕೊಡಬೇಕು ಒಂದು ಒಳ್ಳೆ ಆಸ್ಪತ್ರೆ ಕೊಡಬೇಕು ಹಾಗೂ ಉದ್ಯೋಗನ ಸೃಷ್ಟಿ ಮಾಡಬೇಕು ಎಲ್ಲ ಕಡೆ ಈ ಮೂರು ಇಂಪಾರ್ಟೆಂಟ್ ಇದನ್ನು ಅವರು ಕನ್ಸಿಡರ್ ಮಾಡಿ ಕೊಟ್ಟಿದ್ದೆ ಅದರಲ್ಲಿ ಮುಂದಿನ ಯಾವುದೇ ಚುನಾವಣೆ ಇರ್ಬೋದು ಅಥವಾ ಯಾವುದೇ ಇದು ಇರ್ಬೋದು ಈಸ್ ದ ಬೆಸ್ಟ್ ಲೀಡರ್ ಫಾರ್ ದ ಕರ್ನಾಟಕ ಅಲ್ಲ ಸರ್ ಮುಂದೆ ಅವರು ಸಚಿವ ಸ್ಥಾನಗಳು ಇದಾವಲ್ಲ ಈಗ ಸಚಿವ ಸ್ಥಾನ ಸಂಪುಟ ರಚನೆ ಆದಮೇಲೆ ಅದನ್ನು ಡಿವೈಡ್ ಮಾಡ್ಬೇಕಲ್ಲ ಅದನ್ನು ಯಾವ ಥರ ಮಾಡ್ಬೋದು ಅವರು ಯಾಕಂದ್ರೆ ಅವ್ರ ಮುಂದೆ ತುಂಬ ಸವಾಲುಗಳಿದ್ದಾವೆ 224 ಕ್ಷೇತ್ರಗಳು ಅಲ್ಲಿ 135 ಸೀಟ್ ಬಂದಿದ್ದಾವಲ್ಲ ಅಷ್ಟು ಜನ ಶಾಸಕರು ಈಗ ಅವರಿಗೆ ಸಚಿವ ಸ್ಥಾನ ಬೇಕಂತೇಳಿ ದೇಲಿಗಂಟ ಹೋಗಿ ಲಾಬಿ ಮಾಡಿದಾರಲ್ವ ಈಗ ಅವರು ಯಾರಿಗೆ ಕೊಟ್ಟರೆ ಏನಾಗ್ಬೋದು ಮುಂದೆ ಅವರು ಸವಾಲು ಸ್ವೀಕರಿಸ್ತಾರೆ ಅದು ಸವಾಲು ಆಲ್ವೇಸ್ ಅವರು ಒಂದು ಆಲ್ವೇಸ್ ಅವ್ರು ಹೇಗಿದ್ದಾರೆ ಅಂದರೆ ಹೀ ಇಸ್ ಅ ವೆಲ್ ಅಡ್ಮಿನಿಸ್ಟ್ರೇಟರ್ ಅವ್ರಿಗೆ ಗೊತ್ತಿದೆ ಯಾರ್ಯಾರಿಗೆ ಯಾವ್ಯಾವ ಖಾತೆಗಳನ್ನು ಕೊಟ್ಟರೆ ಅವರು ಎಷ್ಟು ಪರಿಪೂರ್ಣವಾಗಿ ನಿಭಾಯಿಸ್ತಾರೆ ಅಂತ ಆ ಒಂದು ಸ್ಕಿಲ್ಲು ಮತ್ತು ಅವ್ರಿಗೆ ಅವರದೇ ಆದಂಥ ಜ್ಞಾನ ಇರೋದ್ರಿಂದ ಅವರದನ್ನು ಈಸಿಯಾಗಿ ಅಂಥ ಏನು ಕಷ್ಟ ಆಗಲ್ಲ ಯಾಕಂದರೆ ಎಲ್ಲ ಶಾಸಕರು ಸಿದ್ದರಾಮಯ್ಯ ಅವರ ಲೀಡರ್ಶಿಪ್ಪಲ್ಲಿ ಅಥವಾ ಡಿ ಕೆ ಶಿವಕುಮಾರ್ ಅವರ ಲೀಡರ್ಶಿಪ್ಪಲ್ಲಿ ಹೋಗಬೇಕಂತ ಅವ್ರಿಗೆ ಆಲ್ರೆಡಿ ಅವ್ರ ಇದೆ ಲಾಬಿ ಅಂತ ಅನ್ನೋದೇ ಓಕೆ ಎಲ್ಲ ಕಡೆ ಎಲ್ಲ ಸಮುದಾಯದವ್ರು ಕೇಳಿಕೇಳ್ತಾರೆ ಬಟ್ ಡಿಪೆಂಡ್ ಆನ್ ದೇರ್ ನಾಲೇಜ್ ಅವರ ಎಕ್ಸ್ಪೀರಿಯನ್ಸ್ ಮೇಲೆ ದೇ ಕ್ಯಾನ್ ಅಲೋಕೇಟ್ ದ ಅವರು ಅಲೋಕೇಟನ್ನು ಮಾಡ್ತಾರೆ ಅಂತ ಏನು ಕಷ್ಟ ಸಾಧ್ಯ ಅಂಥ ಕಷ್ಟ ಅಂತ ಏನು ಹೇಳಲಿಕ್ಕಿಲ್ಲ ಯಾಕಂದರೆ ಅವರು ಆಲ್ರೆಡಿ 5 ವರ್ಷ ಒಳ್ಳೆ ಆಡಳಿತ ಕೊಟ್ಟಿದ್ದರು ಮತ್ತು ಈಗ ಕಾಂಗ್ರೆಸ್ ಅದೇ ಥರದ ಒಳ್ಳೆ ಆಡಳಿತನ ಕೊಡ್ತೇವೆ ಕ್ಷೇತ್ರದಲ್ಲಿ ವರ್ಣದಲ್ಲಿ ಕಾಲೇಜು ಇಂಪ್ರೂವ್ ಮಾಡಬೇಕು ಹಾಸ್ಪಿಟ್ಲ್ ಇಂಪ್ರೂವ್ ಮಾಡಬೇಕು ವರ್ಣ ಕ್ಷೇತ್ರದಲ್ಲಿ 46,000 ಲೀಡಿಂಗ್ ಕೊಟ್ಟ ಜನ ಕುಪ್ಪಳ್ಳಿ ಚಿಕ್ಕಣ್ಣನವರು ಮಾತಾಡೋದು ಸಿದ್ದರಾಮಯ್ಯ ಸಾಹೇಬರಿಗೆ ಮುಂದಿನ ಪ್ರಧಾನಿ ಆಗಬೇಕು ಅಂತ ಮಾದೇಶ್ವರ್ ಮುಂದೆ ಗೇನು ಸರ್ ಇಷ್ಟು ದಿನ ಡಿ ಕೆ ಶಿವಕುಮಾರ್ ಅವರು ಬರೀ ಸಚಿವ ಸ್ಥಾನ ಅಂದೇ ನಿಭಾಯಿಸಿದ್ದಾರೆ ಇದೇ ಮೊದಲ ಬಾರಿಗೆ ಕನಕಪುರದ ಬಂಡೆ ಉಪಮುಖ್ಯಮಂತ್ರಿಯಾಗಿ ಆಗಿದ್ದಾರೆ ಇದಕ್ಕೆ ನಿಮ್ಮ ಅಭಿಪ್ರಾಯ ಸರ್ ಇವಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ಅದಕ್ಕೊಂದು ಶುಭಾಶಯ ನಿಮ್ಮ ಟಿ ವಿ ಮುಖಾಂತರ ಕನಕಪುರದ ಬಂಡೆನೂ ಆಗಿದ್ದಾರೆ ಅವ್ರಿಗೂ ಉಪಮುಖ್ಯಮಂತ್ರಿ ಜೋಡತ್ ಸರ್ಕಾರ ಇವತ್ತು ಸಿದ್ದರಾಮಯ್ಯನವರು ಜನಸಾಮಾನ್ಯರಲ್ಲಿ ಹುಟ್ಟಿ ಬಡತನ ರೇಖೆಯಲ್ಲಿ ಬೆಳೆದು ಇವತ್ತು ರಾಜ್ಯದಲ್ಲಿ ಅನ್ನಭಾಗ್ಯ ಆದಂತಹ ಕಾರ್ಯಕ್ರಮ ಇಂದಿರಾ ಕ್ಯಾಂಟೀನ್ ಆದಂತಹ ಕಾರ್ಯಕ್ರಮ ಇವತ್ತು ಚಾಮುಂಡೇಶ್ವರ ಅವರಪುತ್ರ ಕರ್ನಾಟಕದ ಅಧಿಪತಿಯಾಗಿ ಇವತ್ತು 12:30 ಪ್ರಮಾಣ ವಚನ ಸ್ವೀಕರಿಸ್ತಿದ್ದಾರೆ ಇವತ್ತು ಕರ್ನಾಟಕದ ಬಡ ಜನತೆಗೆ ಇವತ್ತು ಸುಭಿಕ್ಷೆಯ ದಿನ
ಮತ್ತು ನಮ್ಮ ಹೈಕಮಾಂಡ್ಗೆ ಇವತ್ತು ನಾವು ಧನ್ಯವಾದವನ್ನು ಹೇಳ್ತೀವಿ. ಕರ್ನಾಟಕದ ಜನತೆಗೆ ಇವತ್ತು ಒಂದು ಚುನಾವಣೆ ಒಂದು ಅರ್ಥ ಬಂದಿದೆ. ಜೋಡೆತ್ತು ಸರ್ಕಾರ ಸಂಪೂರ್ಣ 5 ಭರವಸೆಗಳನ್ನು ಈಡೇರಿಸಿ ಇಡೀ ರಾಷ್ಟ್ರಕ್ಕೆ ನಮ್ಮ ಸರ್ಕಾರ ಮಾದರಿಯಾಗುತ್ತೆ ಸರ್. ಇಲ್ಲ ಸರ್, ಶಿವಕುಮಾರ್ ಅವರು ಸಿ ಎಂ ಆಗಬೇಕಾಯ್ತು ಅಂತ ಹೇಳಿ ಭಾಳ ಜನ ಹೇಳಿದ್ರು, ಬಟ್ ಮತ್ತೊಮ್ಮೆ ಸಿದ್ದರಾಮಯ್ಯ ಅವರಿಗೆ ಸಿ ಎಂ ಸ್ಥಾನ ಸಿಕ್ಕಿ ಅವರು ಈಗ ಮತ್ತೆ ಸಿ ಎಂ ಆಗ್ತಾ ಇದ್ದಾರೆ, ಅವರ ಅಭಿವೃದ್ಧಿ ಮುಂದೆ ಯಾವ ರೀತಿ ನೋಡ್ಬೋದು ಸರ್ ನಾವು? ಈಗೇನಿಲ್ಲ, ಸಿದ್ದರಾಮಯ್ಯನವರು ಸಿ ಎಂ ಆಗಿರೋದು ಯಾಕೆಂದರೆ ಅವರಿಗೆ ಇವತ್ತು ಈ ದಿನ ಕೊನೆ ಎಲೆಕ್ಷನ್ ಅಂತ ಅವರು ಹೇಳ್ತಿದ್ರು. ಆಮೇಲೆ ಸಿದ್ದರಾಮಯ್ಯನವರು ಸಿ ಎಂ ಆಗ್ತಿರೋದ್ರಿಂದ ಎಲ್ಲ ಜನತೆಗೂ ಸಹ ಅನುಕೂಲ ಆಗಿದೆ, ಮತ್ತು ಎಲ್ಲ ಭಾಗಿಗಳನ್ನ ಯಾವ ಥರ ಅದನ್ನು ಪ್ರೋಗ್ರೆಸ್ ಮಾಡಬೇಕು ಅನ್ನೋ ಒಂದು ಮನೋಜ್ಞದಿಂದ ಆರ್ಥಿಕ ತಜ್ಞರಾಗಿರೋದ್ರಿಂದ ಸಿದ್ದರಾಮಯ್ಯನವರೇ ಸಿ ಎಂ ಆಗೋದು ಭಾರಿ ರಾಜ್ಯಕ್ಕೆ ಅನುಕೂಲ, ಮತ್ತು ಈ ಸಿದ್ದರಾಮಯ್ಯನವರಿಂದ 5 ಮತಗಳನ್ನು ಸೆಳೆಯೋದಕ್ಕೂ ಸಹ ಅನುಕೂಲ ಆಗುತ್ತೆ. ಹೇಗೆ ರಾಜ್ಯದಲ್ಲೂ ಕಾಂಗ್ರೆಸ್ ಬಂದಿರೋದ್ರಿಂದ ರಾಷ್ಟ್ರದಲ್ಲೂ ಕಾಂಗ್ರೆಸ್ ಬರೋಕ್ಕೆ ಸಿದ್ದರಾಮಯ್ಯ ಅಂತ ನಾಯಕರು ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಹೊರ ರಾಜ್ಯದವರು ಸಹ ಸಿ ಎಂ ಆಗೋದನ್ನು ಭಾರಿ ಖುಷಿಪಟ್ಟಿದ್ದಾರೆ, ಸಿ ಹಂಚಿ ಸಂಭ್ರಮ ಸಹ ಮಾಡಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಸರ್ ಸಿದ್ದರಾಮಯ್ಯನವರು ಸಾಥ್ ಕೊಟ್ಟು ಜೋಡೆ ಥರ ಸರ್ಕಾರ ಮಾಡ್ತಾರೆ, ಅವ್ರಿಗೆಲ್ಲ ತುಂಬ ಹೃದಯ ಧನ್ಯಗಳನ್ನ ಅರ್ಪಿಸ್ತೀವಿ. ಇವಾಗ ಸಿದ್ದರಾಮಯ್ಯ ಸಾಹೇಬರು ನಮ್ಮಂಥ ಬಡ ಜನರನ್ನು ಹೆಗ್ಲ ಮೇಲೆ ಕೈ ಹಾಕಿ ಒಂದು ಅವರು ಜನಸಾಮಾನ್ಯ ಕಾಮನ್ ಮ್ಯಾನ್ ಸಿ ಎಂ ಇವತ್ತು ಆಯ್ಕೆ ಆಗಿರೋದು ತುಂಬ ಖುಷಿ ಇದೆ ನೋಡಿ. ಇಲ್ಲಿ ಸಿದ್ದರಾಮಯ್ಯ ಸಾಹೇಬರು ಹೆಂಗೆ ನಮಗೆ ಪ್ರೀತಿಯಿಂದ ಎಲ್ಲ ರಾಜ್ಯದಲ್ಲಿ ಒಬ್ಬ ಏಕೈಕ ನಾಯಕ, ಎಲ್ಲರ ಮೇಲು ಕೀಳು ನೋಡ್ದಲೆ, ಎಲ್ಲರಿಗೂ ಪ್ರೀತಿಯಿಂದ ಬಡವ ಬಲ್ಲಿಗ ಏನು ನೋಡ್ದಲೆ ಇಷ್ಟು ಪ್ರೀತಿಯಿಂದ ನೋಡೋ ನಾಯಕ ಏಕೈಕ, ಮತ್ತು ಕನಕಪುರ ಬಂಡೆನು ಅವರು ಯೂತ್ ಐಕಾನ್ ಅವರು, ಅವ್ರಿಗೂ ಮುಂದೆ ಅಧಿಕಾರ ಸಿಕ್ಕೇ ಸಿಗುತ್ತೆ, ಅವರು ಒಂದು ರಾಜ್ಯದ ಮುಖ್ಯಮಂತ್ರಿ ಮುಂದಿನ ಬಾರಿ ಆಗಿ ಆಯ್ಕೆ ಆಗ್ತಾರೆ. ನಮ್ಮ ಕ್ಷೇತ್ರ ಅರಸೀಕೆರೆ ಕ್ಷೇತ್ರ, ಶಿವಲಿಂಗೇಗೌಡರು. ಅವರು ಕಳೆದ ಬಾರಿ JDSನಿಂದ ಸ್ಪರ್ಧಿಸಿದ್ರು, ಈ ಸರಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಅವರು ಮತ್ತೊಮ್ಮೆ ವಿಜಯಶಾಲಿಯಾಗಿ ಬಂದಿದ್ದಾರೆ. ಅವರಿಗೆ ಸಚಿವ ಸ್ಥಾನ ಸಿಗಬೇಕಂತೇಳಿ ಬಹುದಿನದ ಬೇಡಿಕೆ ಕೂಡ ಎಲ್ಲ ಅಭಿಮಾನಿ. ನಮ್ಮ ಅರಸೀಕೆರೆ ತಾಲೂಕಿಗೆ ಒಂದು ಸಚಿವ ಸ್ಥಾನ ಸಿಕ್ಕೇ ಇಲ್ಲ ಇನ್ನೋವರೆಗೂ. ನಾವು ಶಿವಲಿಂಗೇಗೌಡರು ಮುಖಾಂತರ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಅವರಿಗೆ ಮಾತು ಕೊಟ್ಟಿದ್ದಾರೆ, ಶಿವಲಿಂಗೇಗೌಡರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ, ಅದು ಈಡೇರಿಸ್ತಾರೆ. ಮುಂದೆ ಅಭಿವೃದ್ಧಿ ಕಾರ್ಯಕ್ರಮಗಳು ತುಂಬ ಆಗಿದೆ ಅರಸೀಕೆರೆಯಲ್ಲಿ. ಕಾಂಗ್ರೆಸ್ ಮತ್ತು ಶಿವಲಿಂಗೇಗೌಡರ ಅಭಿವೃದ್ಧಿ, ಕಾಂಗ್ರೆಸ್ಸಿನ ಕಾರ್ಯಕರ್ತರ ಹುಮ್ಮಸ್ಸು, ಇವತ್ತು ನಾವು ಗೆದ್ದು ಅಭೂತಪೂರ್ವ 21,000 ಲೀಡ್ ಮತಗಳಿಂದ ನಾವು ಗೆದ್ದು ಇವತ್ತು ಆಯ್ಕೆ ಮಾಡಿ ಕಳಿಸಿದ್ದೀವಿ, ಮುಂದೆ ಸಚಿವರಾಗಿ ಬರ್ತಾರೆ. ಶಿವಲಿಂಗೇಗೌಡರು ಯಾಕೆ ಸಿ ಎಂ ಮಿನಿಸ್ಟರ್ ಆಗಬೇಕು ಅಂದರೆ 3 ಬಾರಿ ಗೆದ್ದಿದ್ದಾರೆ, ಮತ್ತು JDSಲ್ಲಿ 3 ಸತಿ ಗೆದ್ದು 4ನೇ ಬಾರಿ ಕಾಂಗ್ರೆಸ್ಗೆ ಬಂದು ಗೆದ್ದಿದ್ದಾರೆ. ಅವರಿಗೆ ಹಾಸನಲ್ಲಿ ಇರೋದು ಒಂದೇ ಕಾಂಗ್ರೆಸ್ಸು, ಅದಕ್ಕೋಸ್ಕರ ಅವ್ರಿಗೆ ಶಿವಲಿಂಗೇಗೌಡರಿಗೆ ಶಾಸಕ ಸ್ಥಾನ ಕೊಟ್ಟರೆ ಇವತ್ತು ಅಭಿವೃದ್ಧಿ ಅಧಿಕಾರ ಅನ್ನೋದು ಹೆಸರು ತಗೊಂಡಿದ್ದಾರೆ, ಇನ್ನೂ ಅತಿಯಾದ ಅಭಿವೃದ್ಧಿ ಕಾರ್ಯ ಮಾಡ್ತಾರೆ ಅನ್ನೋದು ನಾವು ದೊಡ್ಡ ಸಾಹೇಬರಿಗೆ ತಿಳಿಸಪಡೋದಂದರೆ ನಮ್ಮ ಡಿಸ್ಟಿಕ್ಕಿಗೆ ಒಂದು ಸಿ ಎಂ ಮಿನಿಸ್ಟರ್ ಪೋಸ್ಟನ್ನು ಕೊಡಬೇಕಾಗಿ ಕೇಳ್ಕೊಂತೀವಿ. ಶಿವಲಿಂಗೇಗೌಡರಿಗೆ ಮಿನಿಸ್ಟರ್ ಪೋಸ್ಟ್ ಕೊಡ್ತೇವೆ.